ತಂಗಿಯ ಮುಖವನ್ನ ನೋಡಿ ಹೋಗಿರುವಾಗ ಈ ಮಧು ಎಂದಾದ್ರೂ ಪರೀಕ್ಷೆಯಲ್ಲಿ ಬೆಳತ್ತಾನ ಹೇಳು. ಕುಳಿತುಕೊಳ್ಳಲು ತಮಗೆ ಚೇರ್ ಇಲ್ಲ ಈ ಬಡವನ ಮನೆಯಲ್ಲಿ. ಸೂರ್ಯ, ಹಣದಲ್ಲಿ ಬಡವನಾದರೇನಂತೆ? ನಿನ್ನ ಮನಸ್ಸು ದೊಡ್ಡದಿದೆ ನೋಡು, ಅದು ನಮಗೆ ತುಂಬಾ ಸಂತೋಷ ಕೊಡುತ್ತಿದೆ. ಮುದ್ದಾದ ದೇಹ ಏನಂಜಲೇ ವಿಷ ಏನಿಲ್ಲ ಬದು. ನಿನ್ನ ತಂಗಿ ಲಕ್ಷ್ಮಿಯನ್ನ ನನ್ನ ತಮ್ಮ ಪ್ರೀತಿಸಿದ್ದಾನಂತೆ, ಅದಕ್ಕೆ ಮದುವೆ ಮಾಡಿಕೊಡಿ ಎಂದು ಕೇಳಲು ಬಂದಿದ್ದೇನೆ. ತುಂಬಾ ಸಂತೋಷವಾಯ್ತು. ನಿಮ್ಮಂತ ಅಗರ್ಭ ಶ್ರೀಮಂತರ ಮನೆ ಸಸಿಯಾಗಿ ಬರಲು ನನ್ನ ತಂಗಿ ಪುಣ್ಯ ಮಾಡಿದ್ದಾಳೆ. ಹೌದು, ಲಕ್ಷ್ಮಿ ಬಹಳ ಪುಣ್ಯ ಮಾಡಿದ್ದಾಳೆ ಅವಳು. ಆದ್ರೆ ನಿಮ್ಮ ಮಾತಕ್ಕೆ ಅದೇನಂತ ಹೇಳಿ ನೋಡು ಸೂರ್ಯ. ನಾವು ಎಲ್ಲ ರೀತಿಯಿಂದಲೂ ಅಗರ್ಭ ಶ್ರೀಮಂತರು. ನಮ್ಮಂತ ಅಗರ್ಭ ಶ್ರೀಮಂತರು ನಿಮ್ಮಂತ ಕಡು ಬಡವರ ಜೊತೆ ಸಂಬಂಧ ಬೆಳೆಸ್ಬೇಕಂದ್ರೆ ನನ್ನ ತಮ್ಮನಿಗೆ ನೀವು ವರದಕ್ಷಿಣೆ ಕೊಡಬೇಕಾಗ್ತದೆ. ಶ್ರೀಮಂತರೇ, ವರದಕ್ಷಿಣೆ ಹಣ ಎಷ್ಟಂತ ಹೇಳಿ, ನಾವು ಖಂಡಿತವಾಗಿ ಕೊಟ್ಟೇ ಕೊಡ್ತೇವೆ. ನೋಡ್ಬೋದು, ಮದುವೆ ಊಟೋಪಚಾರವನ್ನ ನಾವೇ ನೋಡ್ಕೊಳ್ತೇವೆ. ಮಾರಿನ ದಿನ ಅಂತ ಹೇಳಿರ್ತದಲ್ಲ, ಆ ಒಂದು ಊಟೋಪಚಾರಕ್ಕೆ ಅಂತ ಹೇಳಿ ಒಂದ್ 2 ಲಕ್ಷ ಕೊಟ್ಬಿಡಿ ಸರ್. 2 ಲಕ್ಷ? ನಾವು ಸಾಯುವರೆಗೆ ದುಡಿದರು 2 ಲಕ್ಷ ಹಣ ಸಂಪಾದಿಸಲು ಆಗ್ತಾ ಇಲ್ಲ. ಅಂತದ್ರಲ್ಲಿ 2 ಲಕ್ಷ ಹಣ ನಮ್ಮಿಂದ ಕೊಡಲು ಹೇಗೆ ಸಾಧ್ಯ ಮಾತ್ರ ಹೇಳಿ. ಸೂರ್ಯ, ಕೊಡಲು ಸಾಧ್ಯವಿಲ್ಲ ಎಂದರೆ ಈ ಮದುವೆ ನಡೆಯಲು ಸಾಧ್ಯವಿಲ್ಲ. ನಡೆಯುವುದೂ ಇಲ್ಲ ಸೂರ್ಯ, ನಡೆಯುವುದೂ ಇಲ್ಲ. ಹಣದಿಂದ ಗುಣವನ್ನ ಯಾವತ್ತೂ ಅಳಿಬೇಡಿ. ದಯವಿಟ್ಟು ವರದಕ್ಷಿಣೆ ಹಣವನ್ನ ಕಡಿಮೆ ಮಾಡಿ ಈ ನನ್ನ ಮುದ್ದಾದ ತಂಗಿಯನ್ನ ನಿಮ್ಮ ಮನೆ ತುಂಬಿಸ್ಕೊಳ್ಳಿ. ಶ್ರೀಮಂತರೇ, ಮನೆ ತುಂಬಿಸ್ಕೊಳ್ಳಿ. ನೋಡಬಹುದು, ನಿನ್ನಂತ ಬೀದಿ ಭಿಕಾರಿಗಳ ಸಹವಾಸ ಮಾಡಲಿಕ್ಕೆ ನಮ್ಗೇನು ಹುಚ್ಚಿಡಿದಿರಲ್ಲ. ಹಣ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಆದ್ರೆ ಮನುಷ್ಯತ್ವ ನಮ್ಮನ್ನ ಸಾಯುವರೆಗೆ ಹಿಂಬಾಲಿಸುತ್ತಾ ಬರುತ್ತದೆ. ಊರಿಗೆ ದೊಡ್ಡ ಮನೆತನ ನಿಮ್ಮದು. ದಯವಿಟ್ಟು ಈ ಬಡವನ ಮೇಲೆ ಕರುಣೆ ತೋರಿಸಿ ಮದುವೆಗೆ ದಾರಿ ಮಾಡಿಕೊಡಿ. ಕ್ಷಮೆ ಕೇಳ್ತೇನೆ. ಬೇಡ ಬೇಡ, ಈ ಜೀವನದಲ್ಲಿ ನಾನು ಮದುವೆ ಆಗದೆ ಹೀಗೆ ಇದ್ರೆ ಚಿಂತೆ ಇಲ್ಲ. ತಮ್ಮ ಪತಿಯರು ಮಾನವರ ತಂಗಿಯಾಗಿ ಬಾಳಿ ಬದುಕ್ತೀನಿ ವಿನಃ ನನಗೆ ಈ ಮದುವೆ ಬೇಡ. ಇದು ಗೋಲಾಟ ಅಲ್ಲಮ್ಮ. ತಂಗಿಯ ಕೊರಳಿಗೆ ಮಾಂಗಲ್ಯ ತರಲು ನಿನ್ನಣ್ಣಂದಿರು ಪಡುತ್ತಿರುವ ಪರದಾಟ. ಶ್ರೀಮಂತರೇ, ನಮ್ಮ ಕಷ್ಟ ಏನು ಅಂತ ನಿಮಗೆ ಗೊತ್ತಿದೆ. ದಯವಿಟ್ಟು ಕರುಣೆ ತೋರಿ. ಬಳಬೇಡ ಸೂರ್ಯ, ಬಳಬೇಡ.
ಅಲ್ವ ನೀನು? ಸಾಯುವವರೆಗೂ ಬಿದ್ದಿರುವಂತೆ ಐವತ್ತು ಸಾವಿರ ಮತ್ತು ಮಾತಿ ಬೆಲೆ ಎಲ್ಲಿದೆ? ವರದಕ್ಷಿಣೆಯನ್ನ ಒಂದು ತಿಂಗಳಲ್ಲಿಯೇ ಕೊಟ್ಟು ಬಿಡಬೇಕು. ಒಂದು ವೇಳೆ ಕೊಡಲು ನಿಮ್ಮಿಂದ ಆಗದಿದ್ದರೆ ಅಣ್ಣನ ಮನೆಯಲ್ಲಿರುವ ನಿನ್ನ ತಂಗಿ ನೀನೇನಾದ್ರೂ ಕೊಡ್ಲಿಲ್ಲ ಅಂತಂದ್ರೆ ನಿನ್ನ ತಂಗಿ ಚುಟ್ಟ ಹಿಡಿದುಕೊಳ್ತಾನೆ. ಆಗಲಿ, ಆದಷ್ಟು ಬೇಗ ಹಣವನ್ನು ಮುಟ್ಟಿಸುತ್ತೇನೆ. ಈ ಹಣದ ವ್ಯವಹಾರವೆಲ್ಲ ನನ್ನ ತಮ್ಮ ಮಣಿಗೆ ಯಾವ ಕಾರಣಕ್ಕೂ ತಿಳಿಯಬಾರದು ಮಗು. ಆಯ್ತೆ, ಎಲ್ಲಿ ಹೋಗಿದ್ದೆ ಹಾಳಾಗಿ? ಸರಿ, ಬೇಗ ಹೋಗಿ ಇವರ ಮದುವೆ ಬಗ್ಗೆ ಸಿದ್ಧತೆ ಮಾಡು. ಅದರಂತೆ ಯಾವುದಾದ್ರೂ ಒಂದು ಒಳ್ಳೆ ಪುರೋಹಿತನಿಗೂ ಹೇಳಿಬಿಡು. ಆಯ್ತಾ? ನೀವು ಯಾಕೆ ಚಿಂತೆ ಮಾಡ್ತೀರಿ? ನೀವು ಚತುರ ಬುಕ್ ಮಾಡ್ರಿ, ಪುರೋಹಿತರು ಒಳ್ಳೆ ಪುರೋಹಿತರು ನಾನು ನೋಡ್ತೀನಿ ಅಂದಂಗ. ಯಾಕೆ ಚತುರ ಬುಕ್ ಮಾಡಿ? ಇಂಥ ರಮಣಿ ಅಂತ ಸಾಕರ್ ಮನೆ ಇರುವಾಗ ಅಲ್ಲಿ ಯಾಕೆ ಬುಕ್ ಮಾಡ್ಬೇಕು? ಏ ಗೋಪಿ, ಎಂತ ಮಾತಾಡ್ದೀವೋ ನಿನ್ ತಲೆಯಲ್ಲಿ ಇಂಥ ಒಂದು ಒಳ್ಳೆ ಐಡಿಯಾ ಇದೆ ಅಂತ ಹೇಳಿ ನಮಗೂ ಗೊತ್ತೇ ಇಲ್ಲ. ಮಗನ ಅವ್ರಿಗೆ ಸೌಕರ್ಯ, ಅವನ ತಲೆಯಾಗ ಬರೀ ಬುದ್ಧಿ ಐತೆ, ನಿಮ್ಮ ತಲೆಯಾಗ ಮಾತಾಡಕ ಬಿಟ್ರೆ ಮ್ಯಾಲಿಗೆ ಹರಿದು ಬಿಡ್ತಾನೆ ನಿಮ್ಮ. ಮನೆ ಮನೆ ಇದ್ದಂಗ ಐತೆ ಅಂತ ಊರಾಗೆಲ್ಲ ಬಡ್ಡಿ ತಿನ್ಕೊಂಡು ತಿನ್ಕೊಂಡು ಬಡ್ಡಿ ಮಕ್ಕಳ ನೀವು ಬರ್ರಿ. ನಾವು ಬರುತ್ತೇವೆ ಸೂರ್ಯ, ಬೇಗ ಬಂದು ಮದುವೆ ಸಿದ್ಧತೆ ಸಿಹಿ ಸುದ್ದಿಯನ್ನು ತಿಳಿಸು. ಹೇಳಿದ್ದೆಲ್ಲ ಹಂಬಲ ಉಂಟಲ್ಲ ನಿನಗ, ಏನಾದ್ರೂ ತಪ್ಪಿದೆ ಎಂದಲ್ಲಿ ನಿನ್ನ ತಂಗಿ ವಾಪಸ್ ತವರಿಗೆ ಬಾ ತಂಗಿ ಆಗುತ್ತಾಳೆ. ಇದು ಇದು ವಿಶ್ವಾಜ್ಞೆಗಳ ತೀರ್ಪು. ಶ್ರೀಮಂತರೆ, ತಂಗಿಗೊಂದು ಒಳ್ಳೆ ಮನೆತನ ಸಿಕ್ಕಿದಂತಾಯ್ತು. ನಮ್ಮ ಈ ಮುದ್ದು ತಂಗಿಯ ಬಾಳು ಬಂಗಾರವಾಯ್ತು, ನಾ ಬಂಗಾರವಾಯ್ತು. ಸ್ವಲ್ಪ ಏನ್ ವಿಷಯ ರಾಜಕುಮಾರಪ್ಪ? ಅಗ್ನಿರಾಜನ ತಮ್ಮ ಮಣಿಯವರನ್ನ ಬಡವನ ತಂಗಿ ಹಿಂದೆ ಶ್ರೀಮಂತನ ಹೆಂಡತಿ. ಅಣ್ಣ, ನಮ್ಮ ತಂಗಿ ಅದೃಷ್ಟ ಮಾಡಿದಾಳಣ್ಣ. ನಮ್ಮ ತಂಗಿ ಅದೃಷ್ಟ ಮಾಡಿದಾಳೆ. ನಮ್ಮ ತಂಗಿ ತುಂಬಾ ಅದೃಷ್ಟ ಮಾಡಿದಾಳೆ ಅಣ್ಣ. ನಮ್ಮನ್ನ ಬಿಟ್ಟು ಬೇರೊಬ್ಬರ ಮನೆಗೆ ನಂದಾದೀಪವನ್ನ ಬೆಳಗಲು ಹೋಗ್ತಿರುವ ನಮ್ಮ ತಂಗಿಗೆ ಕೈತುತ್ತನ್ನ ತಿನ್ಸೋಣ, ಬನ್ನಿ ಅಣ್ಣ.